ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಇವತ್ತು ಇಂಗ್ಲೆಂಡ್ ಮತ್ತು ಭಾರತ ನಡುವಿನ ಅದ್ಭುತವಾದಂಥ ಪಂದ್ಯ. ಈ ಪಂದ್ಯ ನಮಗೆ 100 ರನ್ನಿಂದ ಗೆದ್ದರು ನಮ್ಮ ಭಾರತವನ್ನು. ಸಖತ್ತಾದಂಥ ಡೇಂಜರ್ ಬ್ಯಾಟ್ಸ್ಮನ್ನು ನಾವು ರೋಹಿತ್ ಶರ್ಮ ಅವರು ಗೆಲುವಿ ಕಾರಣರಾದರು. ಹಾಗೆಯೇ ಬೌಲಿಂಗ್ ವಿಭಾಗದಲ್ಲಿ ಬೌಲಿಂಗ್ ಮೊಹಮ್ಮದ್ ಶಮಿ ಮತ್ತು ನಮ್ಮ ಬೂಮ್ರಾ ಅವರು ಒಂದು ಉಡಿಸಿ ಮಾಡಿದ್ರು, ಯಾವ ರೀತಿಯಾಗಿ ಉಡಿಸಿ ಮಾಡಿದ್ರು, ಹಾಗೆಯೇ ಏನೇನು ದಾಖಲಾಯಿತು, ಪಂದ್ಯ ಹೈಲೈಟ್ಸ್ ಕೂಡ ಚರ್ಚೆ ಮಾಡ್ತೀವಿ. ಬೆನ್ ಸ್ಟೋಕ್ ಅವರು ಏನು ಹೇಳಿದ್ರು ಅಂಬುಗಳು ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ರೋಹಿತ್ ಶರ್ಮ ಅವರು 87 ರನ್ ಮಾಡ್ತಾರೆ. ಸೂಪರ್ ಅಂತ ಬ್ಯಾಟಿಂಗ್, 3 6 ಹತ್ತು ಬೌಂಡ್ರಿ ಮುಖಾಂತರ ಇವರೊಬ್ಬರು ಭಾರತ ತಂಡಕ್ಕೆ ಸಹಾಯಕರಾದರು. ಶುಭ್ಮನ್ ಗಿಲ್ 9 ರನ್ ಮಾಡಿ ಔಟ್ ಆಗ್ತಾರೆ, ಕೊಹ್ಲಿ 0 ಔಟ್ ಆಗ್ತಾರೆ, ಶ್ರೇಯಸ್ ಅಯ್ಯರ್ 4 ರನ್ ಮಾಡಿ ಔಟ್ ಆಗ್ತಾರೆ, KL ರಾಹುಲ್ ಒಬ್ಬರು 39 ರನ್ ಮಾಡ್ತಾರೆ, ಕೊನೆಯಲ್ಲಿ ಸೂರ್ಯಕುಮಾರ್ ಯಾದವ್ ಸಖತ್ ಬ್ಯಾಟಿಂಗ್ 49 ರನ್ ಮಾಡಿ ಭಾರತ ತಂಡಕ್ಕೆ 229ಕ್ಕೆ ಒಯ್ದು ನಿಲ್ಲಿಸ್ತಾರೆ. ಅಲ್ಲಿ 9 ಕಡೆ ಅಲ್ಲಿ 230 ರನ್ ಟಾರ್ಗೆಟ್ ನೀಡಿದ ಇಂಗ್ಲೆಂಡ್ ತಂಡಕ್ಕೆ. ಅಲ್ಲಿ ಯಾರು ಕೂಡ ಅತಿ ಹೆಚ್ಚು ರನ್ ಮಾಡೋಕ್ಕಾಗಲ್ಲ. ಅತಿ ಹೆಚ್ಚು ರನ್ ಮಾಡಿದವರು ಲಿವಿಂಗ್ ಸ್ಟೋನ್ ಅವರು 27 ರನ್ನು, ಇಲ್ಲಿ ಬೆನ್ ಸ್ಟೋ 24 ರನ್ ಮಾಡಿದರೆ, ಮಲನ್ 16 ರನ್ ಮಾಡ್ತಾರೆ. ಇಲ್ಲಿ ಇಬ್ಬರು 0 ಔಟ್ ಆಗ್ತಾರೆ, ಜೋ ರೂಟ್ ಮತ್ತು ಬೆನ್ ಸ್ಟೋಕ್ ಅವರು 0 ಔಟ್ ಆಗ್ತಾರೆ. ಕೊನೆಯಲ್ಲಿ ಡೇವಿಡ್ ವಿಲಿ ಸಖತ್ತಾಗಿ ಆಡಿದರೂ ಕೂಡ ಒಂದು ಸೋಲು ಅನುಭವಿಸಬೇಕಾಯಿತು ಅಂತ ಹೇಳ್ಬೋದಾಗಿದೆ. ಬೂಮ್ರಾ 3 ವಿಕೆಟು, ಶಮಿ 4 ವಿಕೆಟು, ಕುಲ್ದೀಪ್ ಯಾದವ್ 2 ವಿಕೆಟು, ರವೀಂದ್ರ ಜಡೇಜಾ 1 ವಿಕೆಟು. ಈ ರೀತಿ ಭಾರತ ಕಡೆಯಿಂದ ಒಂದು ದೊಡ್ಡ ಮಟ್ಟದಾಗಿ ಒಂದು ದಾಖಲೆ ಆಯಿತು. ಯಾಕಂದರೆ ಶಮಿ ಕೂಡ ಸೂಪರಾಗಿ 4 ವಿಕೆಟ್ಗಳಿಂದ 22 ರನ್ಗೆ 4 ವಿಕೆಟ್ ಕಬಳಿಸ್ತಾರೆ. ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಕೂಡ ಒಂದು ಸಖತ್ತಾದಂಥ ಬೌಲಿಂಗ್ ಮೂಡಿ ಬಂತು. ಯಾಕಂದರೆ 5 ವಿಕೆಟ್ ತೆಗೆದ್ರು, ಕಿತ್ತೋಗಿದ್ರು. ಅದಾದ ನಂತರ ಶಮಿಯವರು ಮತ್ತೆ ಇವತ್ತು ಇಂಗ್ಲೆಂಡ್ ವಿರುದ್ಧ 4 ವಿಕೆಟ್, 22 ರನ್ಗೆ 4 ವಿಕೆಟ್ಟು. ಇವತ್ತು ಗೆಲ್ಲಬೇಕಾದಂಥ ಪರಿಸ್ಥಿತಿ, ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ನಾವು ಮೇಲಕ್ಕೆ ಹೋಗಬೇಕಾದ್ರೆ ಗೆಲ್ಲಬೇಕಾಗಿತ್ತು. ಅದರಲ್ಲಿ ಕೂಡ ಸಹಾಯಕರಾದರು. ಇಲ್ಲಿ ಯಾರಪ್ಪ ಅಂದರೆ ರೋಹಿತ್ ಶರ್ಮ ಮೊದಲು ಸಹಾಯಕರಾದರು, ಆದ ನಂತರ ಬೂಮ್ರಾ, ಬೂಮ್ರಾ ಆದ ನಂತರ ಮೊಹಮ್ಮದ್ ಶಮಿ ಆದ ನಂತರ ಇನ್ನೊಬ್ಬ ಆಟಗಾರ ಸೂರ್ಯಕುಮಾರ್ ಯಾದವ್ ಸಖತ್ತಾದಂಥ ಈ 4 ಆಟಗಾರರು ನಮ್ಮ ಭಾರತ ತಂಡಕ್ಕೆ ಒಳ್ಳೆಯ ರೀತಿಯಾಗಿ ಪಾಯಿಂಟ್ ಎರಡು ಪಾಯಿಂಟ್ ಕೊಡಿಸ್ತು ಬಿಟ್ರಿ ಅಂತ ಹೇಳ್ಬೋದಾಗಿದೆ. ಈ ರೀತಿ ಕೂಡ ಒಟ್ಟಾರೆಯಾಗಿ ಶಮಿ ಬಗ್ಗೆ ಮಾತಾಡಬೇಕಾದ್ರೆ ಎಲ್ಲರೂ ಕೂಡ ಬಾಲರ್ಗಳು 5-6 ಪಂದ್ಯ ಆಡಿದ್ದಾರೆ. ಇಲ್ಲಿವರೆಗೂ ಒಂದು 14 ಪಂದ್ಯ ಜಂಪ್ ಅವರ್ 14 ಪಂದ್ಯ ವಿಕೆಟ್ ತೆಗೆದು ಮೊದಲನೇ ಸ್ಥಾನಕ್ಕಿದ್ದಾರೆ. ಆದರೆ ಶಮಿಯವರು ಆಡಿರೋದು 2 ಪಂದ್ಯ ಆಡಿದ್ದಾರೆ, ಅದರಲ್ಲಿ ಕೂಡ 9 ವಿಕೆಟ್ ಕಬಳಿಸಿದ್ದಾರೆ. ಸೂಪರ್ ಡೇಂಜರ್ ಅಂತ ಬೌಲಿಂಗ್ ನಮ್ಮ ಭಾರತಕ್ಕೆ ಸಿಕ್ಕಂತಾಗಿದೆ. ವರ್ಲ್ಡ್ ಕಪ್ ಗೆಲ್ಲದಂತ ಗ್ಯಾರಂಟಿ ಏನಂತ ತಿಳಿಸಿದ್ರೆ ವರ್ಲ್ಡ್ ಕಪ್ ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡಿರಿ. ಹಾಗೆ ಇದನ್ನೆಲ್ಲ ಕಂಡು ಬೆನ್ ಸ್ಟೋಕ್ ಅವರು ಏನು ಹೇಳ್ತಾರೆ ಭಾರತ ಬಗ್ಗೆ ಅಂದರೆ, ಇವತ್ತು ಅದ್ಭುತವಾದಂಥ ಭಾರತ ತಂಡ ಒಂದು ಸೂಪರ್ ಅಂತ ಬೌಲಿಂಗ್ ವಿಭಾಗದಲ್ಲಿ ಒಳ್ಳೆ ಕೆಲಸ ಮಾಡಿದ್ರು ಮೊಹಮ್ಮದ್ ಶಮಿ. ಹಾಗೆಯೇ ಬೂಮ್ರಾ ಅವರು ಸಖತ್ತಾದಂಥ ಬೌಲಿಂಗ್ನಿಂದ ನಾವು ಇವತ್ತು ಸೋತೀವಿ ಅಂತ ಕೂಡ ಹೇಳಿದರು. ಯಾಕಂದರೆ ನಮ್ಮ ಕಡೆಯಿಂದ ಬೌಲಿಂಗ್ ಕೂಡ ಚೆನ್ನಾಗಿ ಆಗಿತ್ತು, ಆದರೂ ಕೂಡ ಒಂದು ಕಡಿಮೆ ಸಾಧಾರಣ ಮತ ಇತ್ತು, 229 ರನ್ ಸಾಧಾರಣ ಮತ ಇತ್ತು. ಆದರೂ ಕೂಡ ನಮ್ಮ ತಂಡದವರು ಭಾರತದ ದಾಳಿಗೆ ನಲ್ಗೆ ಹೋಗ್ತಾರೆ. ಶಮಿ ಮತ್ತು ಬೂಮ್ರಾ ಅವರು ಸಖತ್ತಾಗಿ 7 ವಿಕೆಟ್ ಕಬಳಿಸ್ತಾರೆ ಅಂತ ಹೇಳ್ಬೋದಾಗಿದೆ. ಒಬ್ಬರು 4, ಒಬ್ಬರು 3 ವಿಕೆಟ್ ತೆಗೆಯುವ ಮುಖಾಂತರ ನಮ್ಮ ಸೊಂಟನೇ ಮುರಿದ್ರು. ಅವರು ಸೂಪರ್ ಅಂತ ಬೌಲಿಂಗ್ ಕೂಡ ಮಾಡಿದ್ರು. ಇದನ್ನೆಲ್ಲ ಅಂದರೆ ನಮ್ಮ ತಂಡದವರು ಇವಾಗ ಭಾರತ ನೋಡಿ ಕಲಿಬೇಕು, ಬ್ಯಾಟಿಂಗ್ ಯಾವ ರೀತಿ ಆಡ್ತಾರೆ, ಬೌಲಿಂಗ್ ಯಾವ ರೀತಿ ಮಾಡ್ತಾರೆ ಎಂಬುದು ನೋಡಿ ಕಲಿಬೇಕು. ಕಲಿತು ಮುಂದಿನ ವರ್ಲ್ಡ್ ಕಪ್ ಅಂದರೆ 2024 2028 ಒಂದು 27 ಈ ವರ್ಲ್ಡ್ ಕಪ್ ನಡೀತಾ, ಆ ವರ್ಲ್ಡ್ ಕಪ್ಗೆ ನಾವು ತಿದ್ದುಕೊಂಡು ಬರ್ತೀವಿ ಅಂತ ಕೂಡ ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಏನಂತೀರಿ ನಮ್ಮ ಬಾಲರ ಬಗ್ಗೆ? ನೀವು ಕೂಡ ಕಮೆಂಟ್ ಮಾಡಿರಿ ಸಾಧ್ಯವಾದಲ್ಲಿ. ಚಾನಲ್ ಇಷ್ಟವಾದ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.